ಮಂಡ್ಯದ ಜಿಲ್ಲಾಧಿಕಾರಿಗಳು ಮೇಲುಕೋಟೆಯ ಚಲುವರಾಯಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಸಂಜೆ 7 ಗಂಟೆಗೆ ನಡೆಯತಾ ಇದ್ದಂತ ಸಲಾಮಾರತಿಯನ್ನ ಸಂಧ್ಯಾ ಆರತಿ ಅಂತ ಹೇಳಿ ಬದಲಾಯಿಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ। ಮಾನ್ಯ ಜಿಲ್ಲಾಧಿಕಾರಿಗಳು ಇತಿಹಾಸವನ್ನ ಧಾರ್ಮಿಕ ಆಚರಣೆಗಳನ್ನು ಸರಿಯಾಗಿ ಓದಬೇಕು। ಬಹಳ ಮುಖ್ಯವಾಗಿ 1991 ಇಸವಿಯಲ್ಲಿ ಜಾರಿ ತಂದಂತ ಧಾರ್ಮಿಕ ಸ್ಥಳಗಳ ಸಂರಕ್ಷಣೆ ಮತ್ತು ಹಕ್ಕುಗಳನ್ನು ಕಾಪಾಡಿಕೊಳ್ಳತಕ್ಕಂತ ಕಾಯ್ದೆ ಏನಿದೆ ಆ ಕಾಯ್ದೆಯನ್ನು ಸರಿಯಾಗಿ ಓದಬೇಕು। ಅದರಲ್ಲಿ 1947 ಕ್ಕಿಂತ ಹಿಂದೆ ಇದ್ದ ಯಾವುದೇ ಆಚರಣೆಗಳನ್ನು ಬದಲಾಯಿಸಬಾರದು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ। ಒಂದು ಎರಡನೇದಾಗಿ ಮೇಲುಕೋಟೆ ಚಲುವರಾಯಸ್ವಾಮಿ ದೇವಸ್ಥಾನದಲ್ಲಿ ಸಲಾಮಾರತಿ ಅಂತ ಹೇಳತಕ್ಕಂತದ್ದು ಟಿಪ್ಪು ನಮ್ಮ ಮಹಾರಾಜರಾಗಿದ್ದ ಕಾಲದಿಂದ ಕೂಡ ನಡೆಯತಾ ಇದೆ। ಸಿಟಿಜನ್ ಟಿಪ್ಪುರವರು ಶೃಂಗೇರಿ ಮಠವನ್ನ ಕಾಪಾಡದಂಗೆ ಅದನ್ನ ಅಭಿವೃದ್ಧಿಪಡಿಸದಂಗೆ ಮೇಲುಕೋಟೆಯ ಚಲುವರಾಯಸ್ವಾಮಿ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ। ಆ ಅಭಿವೃದ್ಧಿಪಡಿಸಿದ ಕಾರಣಕ್ಕಾಗಿ ಟಿಪ್ಪುರವರ ಕೊಡುಗೆಗೆ ಗೌರವಪೂರ್ವಕವಾಗಿ ಸಲಾಮಾರತಿಯನ್ನು ಪ್ರತಿದಿನ ಸಂಜೆ 7 ಗಂಟೆಗೆ ಸಲ್ಲಿಸಲಾಗ್ತಾ ಇತ್ತು। ಅಷ್ಟು ಮಾತ್ರ ಅಲ್ಲ, ಮೇಲುಕೋಟೆ ಚಲುವರಾಯರ ಇಬ್ಬರು ಹೆಂಡತಿಯರಲ್ಲಿ ಒಬ್ಬರು ತುಳಸಿ ಇನ್ನೊಬ್ಬರು ಬೇಬಿ ನಾಚಿಯಾರ್ ಅಥವಾ ವರ್ಣಂದಿ ಬಾನು। ನಮ್ಮ ಹಳ್ಳಿಗಳಲ್ಲಿ ಚಲುವರಾಯಸ್ವಾಮಿ ಬುಡಕಟ್ಟಿನ ಎಲ್ಲ ಹೆಣ್ಣುಮಕ್ಕಳು ಒಂದು ಮನೆಯಲ್ಲಿ ಒಬ್ಬರಾದರೂ ವರ್ಣಂದಿ ಅಂತ ಹೇಳಿ ಹೆಸರು ಇಟ್ಕೊಳ್ತಾರೆ। ಅದರ ಅರ್ಥ ಚಲುವರಾಯಸ್ವಾಮಿಯ ಜಾತ್ಯಾತೀತ ಪರಂಪರೆಗೆ ಸಲ್ಲಿಸತಕ್ಕಂತ ಗೌರವ ಅದು। ಹಾಗಾಗಿ ಜಿಲ್ಲಾಧಿಕಾರಿಗಳು ಸಲಾಮಾರತಿಯನ್ನ ಸಂಧ್ಯಾ ಆರತಿ ಮಾಡಬಹುದೇ ಹೊರತು ಬಿಬಿ ನಾಚಿಯಾರ್ಗೆ ಚಲುವರಾಯಸ್ವಾಮಿಯಿಂದ ಡೈವರ್ಸ್ ಕೊಡಿಸಲಿಕ್ಕೆ ಸಾಧ್ಯ ಇಲ್ಲ। ಹಾಗಾಗಿ ತಕ್ಷಣ ಅಂತಹ ಒಂದು ಶಿಫಾರಸನ್ನು ವಾಪಸ್ ಪಡ್ಕೋಬೇಕು। ಕೋಮುವಾದಿ ಶಕ್ತಿಗಳ ಕೈಗೆ ಹೊಸ ಹೊಸ ಅಸ್ತ್ರಗಳನ್ನು ಕೊಡ್ತಕ್ಕಂಥದ್ದನ್ನ ತಪ್ಪಿಸಬೇಕು। ನಮ್ಮ ಜಿಲ್ಲೆಯ ಬಹುತ್ವ, ನಮ್ಮ ಜಿಲ್ಲೆಯ ಸಾಂಸ್ಕೃತಿಕ ವೈವಿಧ್ಯತೆ, ನಮ್ಮ ಜಿಲ್ಲೆಯ ಶ್ರೀಮಂತ ಸಹಬಾಳ್ವೆಯ ಒಂದು ಸಂಸ್ಕೃತಿ ಪರಂಪರೆಯನ್ನು ಉಳಿಸ್ಲಿಕ್ಕಂತ ಕೆಲಸವನ್ನ ಜಿಲ್ಲಾ ದಂಡಾಧಿಕಾರಿಗಳು ಮಾಡಬೇಕೇ ಹೊರತು ಅದೆಲ್ಲವನ್ನು ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡಬಾರದು ಅಂತೇಳಿ ಸಿಪಿಐಎಂ ಪಕ್ಷದ ಮಂಡ್ಯ ಜಿಲ್ಲಾ ಸಮಿತಿ ಬಲವಾಗಿರ್ತಕ್ಕಂಥ ಆಗ್ರಹವನ್ನು ಮಾಡುತ್ತೆ।